ಇನ್ನು ಮುಂದಿನ ಕ್ಷೇತ್ರ ಹುಣಸೂರು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರರಲ್ಲಿ ಎಚ್ ಪಿ ಮಂಜುನಾಥ್ ಅವರು ಕಾಂಗ್ರೆಸ್ ಇಂದ ಗೆಲುವನ್ನು ದಾಖಲಿಸ್ತಾರೆ ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಶ್ವನಾಥ್ ಅವರು ಗೆಲ್ತಾರೆ ಜೆ ಡಿ ಎಸ್ ಇಂದ ಗೆದ್ದ ಮೇಲೆ ಸುಮ್ಮನೆ ಇರಲ್ಲ ಆಪರೇಷನ್ ಕಮಲಕ್ಕೆ ಒಳಗಾಗ್ಬಿಟ್ಟು ಬಿಜೆಪಿಗೆ ಹೋಯ್ತಾರೆ ಯಾವ ಮಂಜುನಾಥ್ ವಿರುದ್ಧ ಗೆದ್ದಿದ್ರೋ ಮತ್ತೆ ಬೈ ಎಲೆಕ್ಷನ್ ಅದೇ ಮಂಜುನಾಥ್ ವಿರುದ್ಧ ಸೋಲ್ತಾರೆ ಹೀಗಾಗಿ ಈ ಬಾರಿ ಏನಾಗ್ಬೋದು ಯಾಕಂದ್ರೆ ಒಂದು ಕಡೆ ಜಿ ಟಿ ದೇವೇಗೌಡರ ಮಗ ಹರೀಶ್ ಗೌಡ ಜೆ ಡಿ ಎಸ್ ಇಂದ ಅವ್ರದ್ದು ಕನ್ಫರ್ಮ್ ಆಗಿ ಹೋಗಿದೆ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸಗಳು ಶುರುವಾಗಿದೆ ಜೆ ಡಿ ಎಸ್ನ ನ ಓಟ್ ಇದೆ ಹುಣಸೂರ್ಲಿ ಯಾಕೆಂದ್ರೆ ಕಳೆದ ಬೈ ಎಲೆಕ್ಷನಲ್ಲಿ ಅಲ್ಲಿ ದೇವರಳ್ಳಿ ಸೋಮಶೇಖರ್ ಅವರು ಒಂದು ಹದಿನೈದು ಇಪ್ಪತ್ತು ದಿನ ಏನೊಂದು ಎಲೆಕ್ಷನ್ ಮಾಡ್ಬಿಟ್ಟು ಮೂವತ್ತೈದು ಸಾವಿರ ಓಟ್ ತೊಗೊಂಡಿದ್ರು ಈಗಾಗ ಅವರು ಕೂಡ ಕೇಳೋ ಸಾಧ್ಯತೆ ಇದೆ ಅವರಿಗೆ ಬಿ ಜೆ ಪಿ ಟಿಕೆಟ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಶಿವಜಿ ಒಬ್ರು ಬಿಜೆಪಿ ಲೋಕಲ್ ಲೀಡರ್ ಗಣೇಶನವ್ರ ಹೆಸರು ಕೂಡ ಕೇಳಿ ಬರ್ತಿದೆ ಅವರು ಟಿಕೆಟ್ ಆಸ್ಪಿರೆಂಟ್ ಬಿ ಜೆ ಪಿಯಿಂದ ಇಂದ ಇಲ್ಲಿ ಏನೇ ಇದ್ರು ಮಂಜುನಾಥ್ ವರ್ಸಸ್ ಹರೀಶ್ ಗೌಡ ಆಗ್ಬೋದು ಏನಿದೆ ನಿಮ್ಮ ಪ್ರಕಾರ ಎಸ್ ಸರ್ ಹುಣ್ಸೂರಲ್ಲಿ ಹರೀಶ್ ಗೌಡ್ರು ಹೋಗಿದಾರೆ ಜೆಡಿ ದೇವೇಗೌಡರು ಮತ್ತೆ ಎಲ್ಲಾ ಚರ್ಚೆ ಮಾಡ್ತಾ ಇದೀನಿ ಎರಡ್ ಸಾವಿರದ ಮೂರರಿಂದ ಎಂಟು ಎಂ ಎಲ್ ಎರ ಜಿ ಟಿ ದೇವೇಗೌಡರು ಜೆಡಿಎಸ್ ಗೆದ್ದು ಜೆಡಿಎಸ್ ಕೈ ಕೊಟ್ಟು ಬಿಜೆಪಿ ಸೇರ್ಕೊಂಡ್ರು ಎಂಟರಲ್ಲಿ ಹುಣಸೂರಿನಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಮೂರನೇ ಪ್ಲೇಸ್ ಜಿಟಿ ದೇವೇಗೌಡರು ಅದಾದ್ಮೇಲೆ ಅತ್ತ ಚುನಾವಣಾ ರಾಜಕಾರಣಕ್ಕೆ ಸುಳ್ದಿಲ್ಲ ಅವರು ಹದ್ಮೂರಲ್ಲಿ ಅವರು ಗೆದ್ದಿದ್ದು ಚಾಮುಂಡೇಶ್ವರಿಲಿ ಜೆಡಿಎಸ್ ಇಂದ ಹದಿನೆಂಟರಲ್ಲಿ ಗೆದ್ದಿದ್ದು ಚಾಮುಂಡೇಶ್ವರಿಲಿ ಗೆದ್ದೆಲ್ಲ ಎಲ್ಲಾ ಸೇರ್ಕೊಂಡು ಸಿದ್ಧ ಸೊ ಹಾಗಾಗಿ ಆಪೋಸಿಟ್ ಇದ್ರು ಇವರು ಗೆದ್ರು ಅವತ್ ಯಾರೇ ಇದ್ರು ಚುನಾವಣೆಗೆ ಗೆದ್ಕೊಳ್ಳಾರ ಅಲ್ಲಿ ಚಾಮುಂಡೇಶ್ವರಿ ಈಗ ಅಲ್ಲಿ ಹೋಗೋರು ಹರೀಶ್ ಗೌಡ್ರು ಅಂದ ತಕ್ಷಣ ಅದು ಅವ್ರ ಅಪ್ಪ ಅಲ್ಲಿ ರಾಜಕಾರಣ ಮಾಡಿ ಎಂ ಎಲ್ ಆಗಿ ರಾಜಕಾರಣ ಮಾಡಿ ಸರಿ ಸುಮಾರು ಹದಿನೈದು ವರ್ಷ ಆಯ್ತಾ ಬಂತು ಹೌದು ಫಿಫ್ಟೀನ್ ಇಯರ್ಸ್ ನಿಯರ್ಲಿ ಸೊ ಈಗ ಹರೀಶ್ ಗೌಡ್ರು ಬಂದ ತಕ್ಷಣ ಯಾಕೆ ಒಕ್ಲಿಗರು ಓಟ್ ಅವ್ರೆ ಹೌದಾ ಓಕೆ ಒಕ್ಲಿಗರು ಓಟ್ ಅವ್ರೆ ಅನ್ನೋದಾಗಿದ್ರೆ ನೀವು ಎರಡ್ ಸಾವಿರದ ಎಂಟರಲ್ಲಿ ಯಾಕೆ ಸೋತ್ರಿ ಹೌದು ಹೌದು ಎಂಟರಲ್ಲಿ ಯಾಕೆ ಸೋತ್ರಿ ಅಂಡ್ ಒಕ್ಲಿಗರ್ ಅವ್ರ ಏನೋದಾದ್ರೆ ಮಂಜುನಾಥ್ ಯಾಕೆ ಎರಡ್ ಸಾವಿರ ಒಟ್ಟಿಲಿಲ್ಲ ಆರ್ಯ ಹೌದು ಅವ್ರ ಅವ್ರಿಗೆ ಯಾಕೆ ಜನ ಗೆಲ್ಲಿಸ್ತಾವ್ರ ಜಾತಿ ಮೀರಿದ ರಾಜಕಾರಣ ಒಂದ್ ಹೌದು ಜನಗಳ ಜೊತೆ ಎಷ್ಟಿರ್ತೀರಿ ಎರಡನೇ ವಿಚಾರ ಹರೀಶ್ ಗೌಡರ್ಗ್ ಆಗ್ಬಹುದು ಮತ್ತೆ ಅವರು ಜೆಡಿಎಸ್ ಇಂದ ಸೋಮಶೇಖರ್ ಅವ್ರಲ್ಲ ಅಯ್ಯೋ ದೇವರೇ ಪಾರ್ಟಿಗೆ ಇಷ್ಟೊಂದು ಅನ್ಯಾಯ ಮಾಡೋರು ಜೆಡಿಎಸ್ ಇಂದ ಗೆದ್ದು ಇದೆಲ್ಲ ಆದ್ಮೇಲೆ ಓಡಾಡ್ಕೊಂಡು ಕಾಂಗ್ರೆಸ್ ಜೊತೆ ಓಡಾಡ್ಕೊಂಡು ಜೆಡಿಎಸ್ ಅವ್ರನ್ನ ಬೈದವ್ರೆ ಎಂ ಎಲ್ ಸಿ ಚುನಾವಣೆಯಲ್ಲಿ ಮಂಜೇಗೌಡ್ರ ಸೋಲ್ಸಕ್ಕೆ ಹೋರಾಟ ಕೊಟ್ಟವ್ರ ಇವರು ಜೆಡಿಎಸ್ ನಾಯಕರನ್ನ ಟಾರ್ಗೆಟ್ ಮಾಡೋರೆ ಮತ್ತೆ ಈ ಅಪ್ಪ ಮಕ್ಕಳಿಗೆ ಯಾಕೆ ಅವಕಾಶ ಕೊಟ್ಟರು ಹೇಳಿದೆ ಇದಿಲ್ಲ ಅಂತಂದ್ರು ಹುಣಸೂರಲ್ಲಿ ಹರೀಶ್ ಗೌಡ್ರು ಬಂದ ತಕ್ಷಣ ಜೆಡಿಎಸ್ ಚಾಮುಂಡೇಶ್ವರ್ ಇತ್ಲ ಕಡೆನು ಇಲ್ಲ ಯಾಕೆಂದ್ರೆ ಮಂಜುನಾಥ್ ಏನೋ ಬೇರೆ ಖಾಲಿ ಪೋಲಿ ಕ್ಯಾಂಡಿಡೇಟ್ ಮಂಜುನಾಥ್ ಸ್ಟ್ರಾಂಗ್ ಹೌದು ಒಂದು ಈ ಸೋಮಶೇಖರ್ ನೀವು ಟಿಕೆಟ್ ಕಮ್ಮಿ ಹರೀಶ್ ಗೌಡರಿಗೆ ಫಿಕ್ಸ್ ಅಲ್ಲ ಈಗ ದುಡ್ಡು ಖರ್ಚು ಮಾಡಿಲ್ಲ ಒಬ್ಬ ಎಲೆಕ್ಷನ್ ಅಲ್ಲಿ ಮಾಡ್ಬೇಕಲ್ಲ ಇನ್ನೊಂದು ಇಲ್ಲ ಹೋಗ್ತಾರೆ ಸಪೋರ್ಟ್ ಮಾಡ್ತಾರೆ ಬಿಜೆಪಿಗೆ ಹೋಗ್ತಾರೆ ಆದ್ರೂ ಈ ಕ್ಷಣಕ್ಕೆ ಮೊನ್ನೆ ವಿಶ್ವನಾಥ್ ಗೆದ್ದಿದ್ದು ಬಾರಿ ಅಂತರ ಏನಲ್ಲ ಎಂಟ್ ಸಾವಿರದ ಐನೂರ ಎಪ್ಪತ್ತೈದು ಓಟು ಹೌದು ಈ ನಮ್ಮ ಸರ್ವೆ ಪ್ರಕಾರ ಅಕ್ಟೋಬರ್ ಮಂಜುನಾಥ್ ಮುಂದೆ ನವೆಂಬರ್ ಹರೀಶ್ ಗೌಡ್ರು ಬಂದಿದ್ದರು ಹುಣಸೂರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಹುಣಸೂರು ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಇನ್ನೊಂದು ವಿಷಯ ಹೇಳ್ಬೇಕು ಚಿಕ್ಕಮಾದೂರು ಜೆಡಿಎಸ್ ಇಂದ ನಿಂತು ಸೋತಿದ್ರಿ ಇಲ್ಲಿ ಹೌದು ಚಿಕ್ಕಮಾದೂರ್ ಮಗ ಅನಿಲ್ ಚಿಕ್ಕಮಾದೂರ್ ಎಚ್ ಡಿ ಕೋಟೆ ಕಾಂಗ್ರೆಸ್ ಎಂ ಎಲ್ ಎ ಚಿಕ್ಕಮಾದೂಗೆ ರಾಜಕೀಯವಾಗಿ ಒಂದಷ್ಟು ಸಮಸ್ಯೆ ಆಗೋ ಕಾರಣ ಎಚ್ ಎಚ್ ಡಿ ಇವರು ಯಾರು ಜಿ ಟಿ ದೇವೇಗೌಡರು ಅಂತ ಮಾತಿದೆ ಹೌದು ಚಿಕ್ಕಮಾದು ಮಗ ಅನಿಲ್ ಚಿಕ್ಕಮಾದು ಎಮ್ ಎಲ್ ಎ ಆದಾಗ ಲಾಸ್ಟ್ ಟೈಮು ಗ್ರಾಮ ಪಂಚಾಯತಿ ಮೆಂಬರ್ ಮಾತಾಡಕ್ಕೆ ಬರ್ತಿರ್ಲಿಲ್ಲ ಈಗ ಅನಿಲ್ ಚಿಕ್ಕಮಾದು ಬಹಳ ಅನಿಲ್ ಚಿಕ್ ಮಾಧು ಟ್ರೆಂಡ್ ಸೆಟ್ ಮಾಡ್ಕೊಂಡವ್ರೆ ಅನಿಲ್ ಚಿಕ್ಮಾಧುಗೆ ತಮ್ಮ ತಂದೆ ಕೊಟ್ಟ ಹಿಂದೆ ಕೊಟ್ಟಂತ ಒಂದಷ್ಟು ಕಾಟಾಗೇಟ ಎಲ್ಲ ನೆನಪಿದೆ ಅವ್ರಿಗೆ ಅವ್ರ ವೋಟರ್ಸ್ ವಾಲ್ಮೀಕಿ ಸಮುದಾಯದ ವೋಟರ್ಸ್ ಅವರ ಇಲ್ಲಿ ಒನ್ಸೂರಲ್ಲಿ ಹೌದು ಸೊ ಎಲ್ಲ ಕೇಳ್ಪಟ್ಟೆ ನಾನು ನೋಡ್ತೀನಿ ಅಂತ ಅನಿಲ್ ಚಿಕ್ಮದ್ ಹೇಳಿದಾರಂತೆ ಬಟ್ ಹುಣಸೂರು ಹರೀಶ್ ಗೌಡ್ರಿಗೆ ಈಸಿ ಈ ಕ್ಷಣಕ್ಕೆ ಎಚ್ ಪಿ ಮಂಜುನಾಥ್ ಮುನ್ನಡೆಯ ಕರ್ನಾಟಕ ಟಿವಿ ಮೆಗಾ ಸರ್ವೆ ನವೆಂಬರ್ ತಿಂಗಳು ನವೆಂಬರ್ ಅಲ್ಲಿ ಕೂಡ ಹುಣ್ಸೂರಲ್ಲಿ ಮಂಜುನಾಥ್ ಅವರು ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ನೆಕ್ಸ್ಟ್ ಮಂತ್ ಅಲ್ಲಿ ಏನೇನು ಆಗ್ತಾ ಹೋಗ್ತಾರೆ ರಾಜಕೀಯ ಬೆಳವಣಿಗೆಗಳಿಗೆ ನಾವು ಕೊಡ್ತಾ ಹೋಗ್ತೀವಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋದ ಪ್ರತಿದಿನ ದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ